ಹಲೋ, ಎಲ್ರಿಗೂ ಸುಸ್ವಾಗತ ರಗಡ್ ಫಿಟ್ನೆಸ್ ಚಾನಲ್ಗೆ. ಸೊ ಇವತ್ತು ನಾನು ಆರ್ಮ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬೈಸೆಪ್ಸ್ ಆ್ಯಂಡ್ ಟ್ರೈಸೆಪ್ಸ್ ಎರಡು ಇನ್ಕ್ಲೂಡ್ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಬೈಸೆಪ್ಸ್ ಬಾರ್ಬೆಲ್ ಕರ್ಲ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ವೈಡ್ ಗ್ರಿಪ್ಪಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಈ ರಗಡ್ ಫಿಟ್ನೆಸ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಇತ್ತು ಅಂದ್ರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಆ ಲಿಂಕ್ನ ನನ್ನ ವೀಡಿಯೋನಲ್ಲಿ ಹಾಕಿರ್ತೀನಿ. ಸೊ ಪ್ರತಿಯೊಂದು ಸೆಟ್ಗೂ ನಾನು 30 ಸೆಕೆಂಡ್ ರೆಸ್ಟ್ ತೊಗೊತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ವಿತೌಟ್ ರೆಸ್ಟ್ ನಾವು ವರ್ಕೌಟ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ರೆಸ್ಟ್ ಇಲ್ಲ ಅಂತೇಳಿದ್ರೆ ಮಸಲ್ಸು ಸ್ಟ್ರೆಸ್ ಆಗೋಗುತ್ತೆ. ಸೊ ಇಟ್ಸ್ ಬೆಟರ್ ಪ್ರತಿ ಒಂದು ವೇರಿಯೇಷನಲ್ಲೂ ಅಟ್ಲೀಸ್ಟ್ 10 to 15 seconds ಇಲ್ಲ ಮ್ಯಾಕ್ಸಿಮಮ್ 30 seconds. ನಾನು ಏನು 30 seconds ರೆಸ್ಟ್ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಬಲ್ಕಿಂಗ್ ಫೇಸಲ್ಲಿದ್ದೀನಿ. ಸೊ ಬಲ್ಕಿಂಗ್ ಫೇಸ್ ಅಂತ ಹೇಳಿದ್ರೆ ನಾನು ನನ್ನ ದೇಹನ ಇನ್ನೊಂದು ಸ್ವಲ್ಪ ದಪ್ಪ ಮಾಡಿ ನಂತರ ಕಟ್ಟಿಂಗ್ ಮಾಡೋಣ ಅಂತ ನಾನು ಈ ಪ್ಲ್ಯಾನ್ನ ಅಳವಡಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ರೆಸ್ಟ್ ತೊಗೊಳ್ಳಿ. ಸೊ ನಾನಿಲ್ಲಿ ಟೋಟಲ್ 20 kgs ಜೊತೆಗೆ ಮತ್ತೆ 10 kgs ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲ್ ಇಲ್ಲಿ 30 kgs ಪ್ಲಸ್ ಬಾರ್ಬೆಲ್ ಒಂದು ಅರೌಂಡ್ 15 kgs ಇದೆ. ಸೊ ಲೆಟ್ಸ್ ಡೂ ಇಟ್. ಸೊ ವೆಯ್ಟ್ ಸ್ವಲ್ಪ ಇಲ್ಲಿ ಹೆವಿ ಇದೆ. ಹೆವಿ ಇರೋದ್ರಿಂದ ಸ್ವಲ್ಪ ಬಾಡಿ ಮೂಮೆಂಟ್ ಇರ್ಬೋದು, ಬಟ್ ಫ್ಲೆಕ್ಸ್ ಕರೆಕ್ಟಾಗಿ ಆಗಬೇಕು. ಸೊ ನಾನು ಫ್ಲೆಕ್ಸಲ್ಲಿ ಆಲ್ಮೋಸ್ಟ್ 70% ಪರ್ಫೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. 30% ಬಾಡಿ ಮೂಮೆಂಟ್ ಇರ್ಬೋದು, ಬಟ್ ಇಲ್ಲಿ ವೆಯ್ಟ್ ಇನ್ಕ್ರೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯು ಆರ್ ಡ್ಯೂರಿಂಗ್ ಬಲ್ಕಿಂಗ್ ಫೇಸಲ್ಲಿ ನೀವು ದಪ್ಪ ಆಗಬೇಕು ಅಂತೇಳಿದ್ರೆ ಇಲ್ಲಿ ವೆಯ್ಟ್ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಸೊ ನೀವು ಕಡಿಮೆ ವೆಯ್ಟ್ ಹಾಕ್ಕೊಂಡು ಪ್ರತಿ ವಾರ ಸೇಮ್ ವೆಯ್ಟ್ ಹೊಡಿತಿದ್ರೆ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋಲ್ಲ ಇಲ್ಲಿ. ಸೊ ನಾನು ಮತ್ತೆ ಇಲ್ಲಿ 2.5 kgs ಆ್ಯಡ್ ಮಾಡ್ತಾಯಿದ್ದೀನಿ ಬೋತ್ ಸೈಡು. ಸೊ ಟೋಟಲ್ ಇಲ್ಲಿ 15 + 5 + 2.5 ಆಲ್ಮೋಸ್ಟ್ 17.5 ಇದೆ ಈಚ್ ಸೈಡು. ಅರೌಂಡ್ ಏನಿಲ್ಲ ಅಂತ ಹೇಳಿದ್ರು ಒಂದು 35 kg ಬರುತ್ತೆ. ಸೊ ಇದು ನನ್ನ ಲಾಸ್ಟ್ ಸೆಟ್ ಆಗಿದೆ. ಸ್ವಲ್ಪ ಮೂಮೆಂಟು ಇದಾಗ್ಬೋದು, ಬಟ್ ವೆಯ್ಟ್ ಇನ್ಕ್ರೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ಸ್ವಲ್ಪ ಬಾಡಿ ಮೂಮೆಂಟ್ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಬಲ್ಕ್ ಮಾಡಬೇಕು ಅಂತ ಹೇಳಿದ್ರೆ ವೆಯ್ಟ್ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ. ಸೊ ನಾನು ಬಲ್ಕಿಂಗ್ ಫೇಸಲ್ಲಿ ಸ್ಟಾರ್ಟ್ ಆಗಿ ಇದು ಆಲ್ಮೋಸ್ಟ್ 3rd week ಇದು. ಸೊ ನಾನು ನೆಕ್ಸ್ಟು ಸ್ಕಲ್ ಕ್ರಷ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಟ್ರೈಸೆಪ್ಸ್ ವರ್ಕೌಟ್ ಇದು. ಸೊ ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಖಾಲಿ ಬಾರ್ಬೆಲ್ಲಲ್ಲಿ ವಾರ್ಮಪ್ ಮಾಡ್ಕೊತಾಯಿದ್ದೀನಿ. ವಾರ್ಮಪ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತೌಟ್ ವಾರ್ಮಪ್ ನೀವು ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಮಸಲ್ಸ್ ಟೈಟ್ ಆಗ್ಬೋದು ಆ್ಯಂಡ್ ಎಲ್ಬೋಸು ಅಷ್ಟೇ ಪೈನ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಯಾರೇ ಆಗಿರಲಿ, ಬಿಗಿನರ್ ಆಗಿರಲಿ, ಇಂಟರ್ಮೀಡಿಯೇಟ್ ಆಗಲಿ, ಅಡ್ವಾನ್ಸ್ಡ್ ಆಗಿರಲಿ, ದಯವಿಟ್ಟು ವಾರ್ಮಪ್ಪಿಂದ ನಿಮ್ಮ ವರ್ಕೌಟ್ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಡೂ ಇಟ್. ನಾನು ಇಲ್ಲಿ 5 kgs ಆ್ಯಡ್ ಮಾಡಿದ್ದೀನಿ ಈ ಬಾರ್ಬೆಲ್ಗೆ. ಇದು ಜಿಗ್ಜಾಗ್ ಬಾರ್ಬೆಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ವೆಯ್ಟು ಕಡಿಮೆ ಇದ್ದಾಗ ಫ್ಲೆಕ್ಸ್ ಚೆನ್ನಾಗಾಗುತ್ತೆ, ಮೂಮೆಂಟು ಕರೆಕ್ಟಾಗಿ ಬರುತ್ತೆ. ಆದಷ್ಟು ನೀವು ಟ್ರೈಸೆಪ್ಸ್ ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟು ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿ. ಏಕಾಏಕಿ ಜಾಸ್ತಿ ವೆಯ್ಟ್ ಹಾಕಿ ನೀವು ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದಾಗ ನಿಮಗೆ ಮೂಮೆಂಟು ಕರೆಕ್ಟಾಗಿ ಬರೋಲ್ಲ, ಫ್ಲೆಕ್ಸ್ ಕರೆಕ್ಟಾಗಿ ಆಗೋಲ್ಲ. ಸೊ ವರ್ಕೌಟ್ ವೇಸ್ಟ್ ಆಗುತ್ತೆ. ಸೊ ಕಡಿಮೆ ವೆಯ್ಟಿಂದ ಸ್ಟಾರ್ಟ್ ಮಾಡಿ. ಸೊ ಗ್ರ್ಯಾಜುವಲಿ ನೀವು ವರ್ಕೌಟ್ ಮಾಡ್ತಾ ಮಾಡ್ತಾ ವೆಯ್ಟ್ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ 5 kgs ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿ ಮೂಮೆಂಟು ಪ್ರತಿ ಸೆಟ್ಸಲ್ಲೂ ಉಸಿರು ಆಚೆ ಬಿಟ್ಟು ಉಸಿರು ತೊಗೊಳ್ಳಿ. ಸೊ ನಿಮಗೆ ಇನ್ನೊಂದು 2 reps ಹೊಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ 10 seconds ರೆಸ್ಟ್ ತೊಗೊಂಡು ಪ್ರತಿ ಈಚ್ ಸೆಟ್ಟಲ್ಲೂ ನಾನು ಸ್ವಲ್ಪ ಇಲ್ಲಿ ನೀರು ಕುಡಿಯೋ ಅಭ್ಯಾಸ ಇದೆ. ಅಫ್ಕೋರ್ಸ್ ಇಲ್ಲಿ ನಮ್ಮ ಬಾಡಿನ ಹೈಡ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಪ್ರತಿ ಒಂದು ವೇರಿಯೇಷನ್ ಆದಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿಲ್ಲಿ ನೆಕ್ಸ್ಟ್ ಇವಾಗ 10 kgs ಆ್ಯಡ್ ಮಾಡ್ತೀನಿ. 5 kgs ರೀಪ್ಲೇಸ್ ಮಾಡಿ 10 20 kgs ಆಗುತ್ತೆ. ಸೊ ಲೆಟ್ಸ್ ಡೂ ಇಟ್. ವೆಯ್ಟ್ ರೀಪ್ಲೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಪ್ರತಿ ಸಲವೂ ಒಂದೇ ವೆಯ್ಟಲ್ಲಿ ಹೊಡಿತೀನಿ ಅಂತ ಮಾಡಿದ್ರೆ ನಿಮ್ಮ ಮಸಲ್ಸು ಇನ್ಕ್ರೀಸ್ ಆಗೋಲ್ಲ, ಅಲ್ಲಿ ಮಸಲ್ಸು ಗ್ರೋತು ಆಗೋಲ್ಲ.
ಸೊ ಬೆಟರ್ ಪ್ರತಿ ಸಲನು ನಿಮ್ಮ ವೆಯ್ಟ್ ಇನ್ಕ್ರೀಸ್ ಮಾಡಿ. ಸೊ ನಾನಿಲ್ಲಿ 10+10 20 kgs ಆ್ಯಂಡ್ ಬಾರ್ಬೆಲ್ ಅರೌಂಡ್ ಅದು ಒಂದು 10 kgs ಬರುತ್ತೆ ಸಿಗ್ಸಾಕ್ ಬಾರು. ಸೊ ಸ್ಟಾರ್ಟ್ ಮಾಡೋಣ. ನೀವು ವೆಯ್ಟ್ ಎತ್ಕೊಳ್ಬೇಕಾದ್ರೆ ಅದು ಎಸ್ಪೆಷಲಿ ಒಬ್ಬರೇ ಮಾಡಬೇಕಾದ್ರೆ ಹುಷಾರಾಗಿ ಈ ವರ್ಕೌಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಎಲ್ರಿಗೂ ಪ್ರಿಫರ್ ಮಾಡೋದು ಪಾರ್ಟ್ನರ್ ಇದ್ದಾಗ ಈ ವರ್ಕೌಟ್ ಮಾಡಿ. ಸ್ವಲ್ಪ ನೀವು ಅಡ್ವಾನ್ಸ್ ಲೆವೆಲ್ ಇರಬೇಕಾದ್ರೆ ನಿಮಗೆ ಟೆಕ್ನಿಕ್ಸ್ ಗೊತ್ತಿರುತ್ತೆ ಹೇಗೆ ಎತ್ಕೋಬೇಕು ಹೇಗೆ ಮಾಡಬೇಕು ಅಂತ. ಬಿಗಿನರ್ ಆಗಿದ್ದವರು ನಿಮ್ಮ ಟ್ರೈನರ್ ಆಗಲಿ ಅಥವಾ ನಿಮ್ಮ ಪಾರ್ಟ್ನರ್ ಇದ್ದರೆ ಪಾರ್ಟ್ನರ್ ಇದ್ದಾಗ ಈ ವರ್ಕೌಟ್ ಮಾಡಿ. ಸೊ ಇವೆಲ್ಲ ಕಾಂಪೌಂಡ್ ವರ್ಕೌಟ್ಸು, ಟ್ರೈಸಿಪ್ಸ್ಗೆ ವೆರಿ ಎಫೆಕ್ಟಿವ್ ಆ್ಯಂಡ್ ನಿಮ್ಮ ಟ್ರೈಸಿಪ್ಸ್ನ ಬೇಗನೆ ದಪ್ಪ ಮಾಡುತ್ತೆ. ಸೊ ನಾನಿಲ್ಲಿ 3 sets 12 reps ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ನಾನಿಲ್ಲಿ ಬಲ್ಕಿಂಗ್ ಫೇಸಲ್ಲಿದ್ದೇನೆ ಅದಕ್ಕೋಸ್ಕರ. ಸೊ ಪ್ರತಿ ಈಚ್ ಸೆಟ್ಟಲ್ಲೂ ಪ್ರತಿ ವೇರಿಯೇಷನಲ್ಲೂ ನೀವು 1 minute ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವರ್ಕೌಟ್ ಬಂದಿಲ್ಲಿ ಪ್ರೀಚರ್ ಕರ್ವ್. ಸೊ ನಾನಿಲ್ಲಿ 10+10 20 kgs ಅಲ್ಲಿ ಪ್ರೀಚರ್ ಕರ್ವ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ ನಿಮ್ಮ ಬೈಸಿಪ್ಸ್ ಪಂಪ್ ಆಗೋದಕ್ಕಾಗಲಿ, ನಿಮ್ಮ ಬೈಸಿಪ್ ಸೈಜ್ ಇಂಪ್ರೂವ್ ಆಗೋದಕ್ಕಾಗಲಿ. ಸೊ ಪ್ರತಿಯೊಂದು ಜಿಮ್ಮಲ್ಲೂ ಈ ಎಕ್ವಿಪ್ಮೆಂಟ್ ಇರುತ್ತೆ ಅನ್ಕೊತೀನಿ. ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಆಲ್ಟರ್ನೇಟಿವ್ ನಿಮಗೆ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ID ಬೇಕು ಅಂತ ಹೇಳಿದ್ರೆ ಇಲ್ಲಿ ಲಿಂಕ್ ಇದೆ, ದಯವಿಟ್ಟು ಅಲ್ಲಿ ಚೆಕ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನನ್ನ ಪರ್ಸ್ನಲ್ ಮೆಸೇಜ್ ಮಾಡ್ಬೋದು. ಸೊ ಇದು ಸ್ವಲ್ಪ ವೆಯ್ಟ್ ಹೆವಿ ಇದೆ, ನೀವು ಸ್ವಲ್ಪ ವೆಯ್ಟ್ನ ಕಡಿಮೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಫೈನಲ್ ಆ್ಯಂಡ್ ಮೈ ಲಾಸ್ಟ್ ವರ್ಕೌಟ್ ಬಂದು ಟ್ರೈಸೆಪ್ ಸಿಂಗಲ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ. ಸೊ ಈ ವರ್ಕೌಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಟ್ರೈಸೆಪ್ಸ್ ಸೈಜ್ ಆಗೋದಕ್ಕೆ. ಸೊ ಓವರಾಲ್ ನಾನಿಲ್ಲಿ ಆರ್ಮ್ಸಲ್ಲಿ 4 variations ವರ್ಕೌಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ವರ್ಕೌಟ್ನ ಫಾಲೋ ಮಾಡಿ, ಯಾರು ಬೇಗ ದಪ್ಪ ಆಗಬೇಕು ಅಂತಿದ್ದೀರಾ ಅವರು ವೇರಿಯೇಷನ್ಸು ಕಡಿಮೆ ಇದ್ದಾಗ ನಿಮ್ಮ ವರ್ಕೌಟ್ ಎಫೆಕ್ಟಿವ್ ಆಗಿರುತ್ತೆ. ದಯವಿಟ್ಟು ದಪ್ಪ ಆಗೋರಿಗೆ ಮಾತ್ರ ಈ ವರ್ಕೌಟ್. ನೀವು ಇನ್ನೂ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಬೇಕು ಅಂದರೆ ವೇರಿಯೇಷನ್ಸ್ ಜಾಸ್ತಿ ಮಾಡ್ಬೋದು. ಸೊ ನಿಮಗೇನಾದರೂ ವರ್ಕೌಟ್ ಪ್ಲ್ಯಾನ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಪರ್ಸ್ನಲಾಗಿ DM ಮಾಡ್ಬೋದು. ನನ್ನ ಚಾನಲಲ್ಲಿ ನಿಮಗೆ ಸರಿಸುಮಾರು 300 short videos ಸಿಗುತ್ತೆ ವರ್ಕೌಟ್ ಮೇಲೆ. ನಿಮಗೆ ಪ್ರತಿಯೊಂದು ವರ್ಕೌಟ್ ಯಾವುದೇ ವೇರಿಯೇಷನ್ಸ್ ಆಗಿರ್ಬೋದು, ಯಾವುದೇ ವರ್ಕೌಟ್ಸ್ ಆಗಿರ್ಬೋದು ನಿಮ್ಗೆ ಅಲ್ಲಿ ಸಿಗುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡೋದು. ಸೊ ನನ್ನ ಲಾಂಗ್ ವೀಡಿಯೋಸು ಪ್ಲ್ಯಾಂಡ್ ವೈಸ್ ವೀಡಿಯೋಸ್ ಎಲ್ಲ ನಿಮಗೆ ವೀಕ್ಲಿ 2 times ಗ್ಯಾರಂಟಿಡ್ ಬರುತ್ತೆ. ಥ್ಯಾಂಕ್ ಯು.